ಏನಿದು ಎನ್ಪಿಎಸ್ ವಾತ್ಸಲ್ಯ ಯೋಜನೆ, ಮಕ್ಕಳಿಗೆ ಏನು ಪ್ರಯೋಜನ ಅಂತ ಯೋಚಿಸ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ನೋಡ್ಲೇಬೇಕು. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 2024-25 ಸಾಲಿನ ಬಜೆಟ್ನಲ್ಲಿ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಇದಾಗಿದ್ದು ಸರ್ಕಾರದಿಂದ ನಡೆಸಲ್ಪಡುವ ಪಿಂಚಣಿ ಯೋಜನೆಯಾಗಿದೆ. ಹಣಕಾಸು ಸಚಿವರು ತಮ್ಮ ಬಜೆಟ್ ಭಾಷಣದಲ್ಲಿ ಪ್ರೌಢ ವ್ಯವಸ್ಥೆಯನ್ನ ತಲುಪಿದ ನಂತರ ಯೋಜನೆಯನ್ನ ಸುಲಭವಾಗಿ ಎನ್ಪಿಎಸ್ ಅಲ್ಲದ ಯೋಜನೆಯಾಗಿ ಪರಿವರ್ತಿಸಬಹುದು ಎಂದು ಹೇಳಿದ್ದಾರೆ. ಈ ಯೋಜನೆಯ ಅಡಿಯಲ್ಲಿ ನಿಮ್ಮ ಕೆಲಸದ ಜೀವನದಲ್ಲಿ ನೀವು ದೀರ್ಘಾವಧಿಯವರೆಗೆ ಹೂಡಿಕೆ ಮಾಡಬೇಕು. ಆದರೆ ಈಗ ಪೋಷಕರು ಈ ಯೋಜನೆಯಲ್ಲಿ ಮಕ್ಕಳ ಹೆಸರಿನಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ. ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನ ಅಪ್ರಾಪ್ತ ವಯಸ್ಕ ಮಕ್ಕಳಿಗೆ ಪೋಷಕರು ಮಾಡಬಹುದಾದ ಉಳಿತಾಯ ಯೋಜನೆಯಾಗಿದೆ. ಪೋಷಕರು ತಮ್ಮ ಅಪ್ರಾಪ್ತ ವಯಸ್ಸಿನ ಮಗುವಿನ ಎನ್ಪಿಎಸ್ ಖಾತೆಯನ್ನ ಪ್ರಾರಂಭಿಸಲು ಅವಕಾಶ ನೀಡುವ ಮೂಲಕ ಚಿಕ್ಕ ವಯಸ್ಸಿನಿಂದಲೇ ಜವಾಬ್ದಾರಿಯುತ ಹಣಕಾಸು ನಿರ್ವಹಣೆಗೆ ಅಡಿಪಾಯವನ್ನ ಹೊಂದಿಸಿದಂತಾಗುತ್ತದೆ. ಪ್ರೌಢ ವ್ಯವಸ್ಥೆಯಲ್ಲಿ ಈ ಖಾತೆಗಳು ನಿಯಮಿತ ಎನ್ಪಿಎಸ್ ಯೋಜನೆಗಳಾಗಿ ಪರಿವರ್ತನೆಯಾಗುತ್ತವೆ. ಇದರಲ್ಲಿ ಮಕ್ಕಳ ಪ್ರೌಢ ವ್ಯವಸ್ಥೆಯಲ್ಲಿ ಉಳಿತಾಯ ಅಭ್ಯಾಸಗಳು ಸುಗಮವಾಗಿ ಮುಂದುವರಿಯುತ್ತವೆ. ಎನ್ಪಿಎಸ್ ಎಂದರೇನು? ಎನ್ಪಿಎಸ್ ನಿವೃತ್ತಿ ಯೋಜನೆಯಾಗಿದ್ದು ಆರ್ಥಿಕ ವರ್ಷದಲ್ಲಿ ಒಮ್ಮೆಯಾದರೂ ನಿರ್ದಿಷ್ಟ ಮೊತ್ತದ ಹಣವನ್ನ ಹೂಡಿಕೆ ಮಾಡಬಹುದು. ಎನ್ಪಿಎಸ್ ಅನ್ನು ಮಾರುಕಟ್ಟೆಗೆ ಲಿಂಕ್ ಮಾಡಲಾಗಿದ್ದು ಇದರಲ್ಲಿ ನಿಧಿ ಯೋಜನೆ ಮತ್ತು ಇಕ್ವಿಟಿ ಮಾನ್ಯತೆಯ ಶೇಕಡವಾರು ಪ್ರಮಾಣವನ್ನ ಆಯ್ಕೆ ಮಾಡಬಹುದು. ನಿಧಿಯಲ್ಲಿ ಹೂಡಿಕೆಯಾಗಿರುವ ಮೊತ್ತದ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಎನ್ಪಿಎಸ್ ಖಾತೆದಾರರು ನಿವೃತ್ತಿಯ ಸಮಯದಲ್ಲಿ ಒಂದು ದೊಡ್ಡ ಮೊತ್ತವನ್ನ ಪಡೆಯುತ್ತಾರೆ ಮತ್ತು ಮಾಸಿಕ ಪಿಂಚಣಿಗಾಗಿ ವರ್ಷಶನವನ್ನ ಖರೀದಿಸುವ ಆಯ್ಕೆ ಇದರಲ್ಲಿದೆ. 60 ವರ್ಷಗಳ ನಿವೃತ್ತಿ ವಯಸ್ಸಿನಲ್ಲಿ ನಿವೃತ್ತಿ ಮೊತ್ತದ ಗರಿಷ್ಠ ಶೇಕಡ 60%ನ ಹಿಂತೆಗೆದುಕೊಳ್ಳುವ ಇನ್ನೊಂದು ಆಯ್ಕೆ ಇದರಲ್ಲಿದೆ. ಇದರಲ್ಲಿ ಉಳಿದ ಶೇಕಡ 40%ನ ವರ್ಷಶನವಾಗಿ ಖರೀದಿ ಮಾಡಬಹುದು. ಈ ರೀತಿಯ ನಿವೃತ್ತಿ ಮೊತ್ತವು ತೆರಿಗೆಗೆ ಮುಕ್ತವಾಗಿರುತ್ತದೆ. ಎನ್ಪಿಎಸ್ ವಾತ್ಸಲ್ಯ ಯೋಜನೆ ಎನ್ಪಿಎಸ್ಗಿಂತ ಹೇಗೆ ಭಿನ್ನ? ಎನ್ಪಿಎಸ್ನಲ್ಲಿ 18 ವರ್ಷ ವಯಸ್ಸಿನಲ್ಲೇ ಖಾತೆಯನ್ನು ತೆರೆಯಬಹುದು. ಎನ್ಪಿಎಸ್ ವಾತ್ಸಲ್ಯದಲ್ಲಿ ಪೋಷಕರು ತಮ್ಮ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಖಾತೆಯನ್ನು ತೆರೆಯಬಹುದು. ಇದರಲ್ಲಿ ಅಪ್ರಾಪ್ತರು ಕನಿಷ್ಠ ವಯಸ್ಸನ್ನು ಹಣಕಾಸು ಸಚಿವರು ತಿಳಿಸಿಲ್ಲ. ಅಪ್ರಾಪ್ತ ವಯಸ್ಸಿನವರು ಪ್ರಾಪ್ತ ವಯಸ್ಸಿಗೆ ಬಂದಾಗ ಅವರ ಖಾತೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯಿಂದ ಸಾಮಾನ್ಯ ಎನ್ಪಿಎಸ್ ಖಾತೆಯಾಗಿ ಪರಿವರ್ತಿಸಬಹುದು ಎಂದಿದ್ದಾರೆ ಹಣಕಾಸು ಸಚಿವರು. ಎನ್ಪಿಎಸ್ ಯೋಜನೆಯಿಂದ ಏನು ಲಾಭ? ಎನ್ಪಿಎಸ್ ಯೋಜನೆಯಡಿ ಖಾತೆದಾರರು ನಿರ್ದಿಷ್ಟ ಮೊತ್ತದ ಬಡ್ಡಿಯನ್ನ ಪಡೆಯುತ್ತಾರೆ. ಸಂಪೂರ್ಣ ಎನ್ಪಿಎಸ್ ಖಾತೆಯಾಗಿ ಪರಿವರ್ತನೆಯಾದ ಬಳಿಕ ಖಾತೆದಾರರು 60ರ ನಿವೃತ್ತಿ ವಯಸ್ಸನ್ನ ತಲುಪಿದ ಮೇಲೆ ಖಾತೆಯಲ್ಲಿರುವ ಸಂಗ್ರಹ ಮೊತ್ತದೊಂದಿಗೆ ಬಡ್ಡಿ ಸೇರಿ ಗಣನೀಯ ಮೊತ್ತವನ್ನ ಪಡೆಯಬಹುದು. ಈ ಸ್ಕೀಮ್ನ ಪ್ರಮುಖ ಯೋಜನಾ ಫ್ಲೆಕ್ಸಿಬಿಲಿಟಿ ಅಪ್ರಾಪ್ತ ಮಗಳು ಅಥವಾ ಮಗ 18 ವರ್ಷ ವಯಸ್ಸಿಗೆ ತಲುಪಿದಾಗ ಹೆತ್ತವರು ಖಾತೆಯನ್ನ ಎನ್ಪಿಎಸ್ ಖಾತೆಯಾಗಿ ಬದಲಾಯಿಸಬಹುದು. ಈ ಮೂಲಕ ಮಕ್ಕಳು ಅತ್ಯಂತ ಕಿರಿಯ ವಯಸ್ಸಿನಿಂದಲೇ ಎನ್ಪಿಎಸ್ ಹೂಡಿಕೆ ಆರಂಭಿಸಿದಂತೆ ಆಗುತ್ತದೆ. ಇದರಿಂದ ಮುಂದಿನ ತಲೆಮಾರಿನವರಿಗೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಪ್ರಯೋಜನಗಳು ದೊರೆಯುತ್ತವೆ. ಭಾರತೀಯ ಕುಟುಂಬಗಳಲ್ಲಿ ಆರಂಭಿಕ ಹಂತದಲ್ಲಿಯೇ ಉಳಿತಾಯ ಮತ್ತು ಹೂಡಿಕೆ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಕೇಂದ್ರ ಸರ್ಕಾರವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಮೂಲಕ ನಿವೃತ್ತಿ ಸಮಯದಲ್ಲಿ ವ್ಯಕ್ತಿಗಳಿಗೆ ಒಂದಿಷ್ಟು ಆದಾಯ ಪಡೆಯುವ ಅವಕಾಶ ನೀಡಿತ್ತು. ಇದನ್ನ ಪಿಂಚಣಿ ನಿಧಿ ನಿಯಂತ್ರಕ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು PFRDA ಕಾಯ್ದೆ 2013 ಅಡಿಯಲ್ಲಿ ಸ್ಥಾಪಿಸಿದೆ. ಇದೀಗ ಈ ಯೋಜನೆಯ ಪ್ರಯೋಜನವಾಗಿ ಎನ್ಪಿಎಸ್ ವಾತ್ಸಲ್ಯ ಆರಂಭಿಸಲು ಉದ್ದೇಶಿಸಲಾಗಿದೆ. ಹಾಗಾದ್ರೆ ಎನ್ಪಿಎಸ್ ನ ವಿಧಗಳು ಯಾವ್ಯಾವು ಗೊತ್ತಾ? ಎನ್ಪಿಎಸ್ ಅಡಿ ಪ್ರತಿಯೊಬ್ಬರು CRA ಖಾತೆ ತೆರೆಯಬೇಕು. ಈ ರೀತಿ ಖಾತೆ ಹೊಂದಿದವರಿಗೆ ವಿಶಿಷ್ಟವಾದ ಶಾಶ್ವತ ನಿವೃತ್ತಿ
ಖಾತೆ ಸಂಖ್ಯೆ ನೀಡಲಾಗುತ್ತದೆ. ಎನ್ಪಿಎಸ್ನಲ್ಲಿ ಶ್ರೇಣಿ ಒಂದು ಮತ್ತು ಶ್ರೇಣಿ ಎರಡು ಎಂಬ ಎರಡು ವಿಧಗಳಿವೆ. ಎನ್ಪಿಎಸ್ ಶ್ರೇಣಿ ಒಂದರಲ್ಲಿ ನಿವೃತ್ತಿಗಾಗಿ ಮಾಡಿರುವ ಹಣವನ್ನ ಹಿಂತೆಗೆದುಕೊಳ್ಳುವ ಅವಕಾಶ ಇರುವುದಿಲ್ಲ. ಶ್ರೇಣಿ ಎರಡರ ಎನ್ಪಿಎಸ್ ಖಾತೆಯಲ್ಲಿ ತಮ್ಮ ಉಳಿತಾಯವನ್ನ ಯಾವಾಗ ಬೇಕಾದರೂ ಹಿಂತೆಗೆದುಕೊಳ್ಳಲು ಅವಕಾಶವಿರುತ್ತದೆ. ಒಟ್ಟಾರೆ ಉದ್ಯೋಗಿಯು ನಿವೃತ್ತಿಯಾದ ಬಳಿಕ ಖಾತೆಯಲ್ಲಿರುವ ಎಲ್ಲಾ ಹಣವನ್ನು ಅಥವಾ ತಿಂಗಳಿಗೆ ಎಂತಿಷ್ಟು ಎಂದು ಪಡೆಯುವ ಅವಕಾಶವನ್ನ ಎನ್ಪಿಎಸ್ ಒದಗಿಸುತ್ತದೆ.